ಸಂಡೂರಲ್ಲಿ ಮತ್ತು ಕುಮಾರಸ್ವಾಮಿ ಟೆಂಪಲ್ಗೆ ನಾನು 20 ಕೋಟಿಯಲ್ಲಿ ರಸ್ತೆ ಹಾಕಿಸಿರೋದಾಗಿರ್ಬೋದು, ಮತ್ತು ಕುಡಿಯೋ ನೀರಿನ ಯೋಜನೆಗಳ ಬಗ್ಗೆ ಅವತ್ತು ನಾನು ಏನು ಪ್ಲ್ಯಾನ್ ಮಾಡಿದ್ದೆ, ನಾನು ಮಾಡಿದ್ದೇ ನಾನು ಬಂಧನಕ್ಕೆ ಮುಂಚೆ ಸುಮಾರು ಅಂತಂದರೆ ಒಂದು 280 ಕೋಟಿ ವೆಚ್ಚದಲ್ಲಿ ನಾನು ಪ್ಲ್ಯಾನ್ ಮಾಡಿದ್ದ ಯೋಜನೆಗಳದ್ದು. ಇವತ್ತು ತಮಾಷೆ ಏನಂತಂದರೆ, ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ 5 ವರ್ಷ ಇತ್ತು. ಆ ಸಮಯದಲ್ಲಿ ತುಕಾರಾಮ್ ಅವರು ಶಾಸಕರಾಗಿದ್ದರು, ಮತ್ತೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮತ್ತೆ ಅದೇ ತುಕಾರಾಮ್ ಅವರು ಮೊನ್ನೆ ಶಾಸಕರಾಗಿ 1.5 ವರ್ಷ ಇವಾಗ ಟೈಮು ಆಯಿತು. ತಮಾಷೆ ಏನಂತಂದರೆ, ಎಲೆಕ್ಷನ್ ನೋಟಿಫಿಕೇಷನ್ನು 15ನೇ ತಾರೀಕು ಆಗುತ್ತೆ ಅಂತಂದರೆ 14ನೇ ತಾರೀಕು ಬಂದು 1200 ಕೋಟಿ ಯೋಜನೆಗಳಿಗೆ ಭೂಮಿ ಪೂಜೆ ಅಂತೇಳಿ ಸರ್ಕಾರಿ ಹಣದಲ್ಲಿ ಸುಮಾರು 700 ಬಸ್ಗಳನ್ನು ಇಟ್ಟು ಜನರನ್ನು ಮೊಬಿಲೈಸೇಷನ್ ಮಾಡಿ ನಾಳೆ ಚುನಾವಣೆ ಘೋಷಣೆ ಆಗುತ್ತೆ ಅಂದರೆ ಮುಂಚೆ ದಿನ ಬಂದು, ಅಂದರೆ 15 ತಿಂಗಳು ಏನು ಮಾಡಿದ್ದೀರಿ, ಅಥವಾ ಹಿಂದೆ 5 ವರ್ಷ ನೀವೇನು ಮಾಡಿದ್ದೀರಿ ಅಂದರೆ, ಅವತ್ತು 200 ಬೆಡ್ ಹಾಸ್ಪಿಟಲ್ ಸಂಡೂರಿಗೆ ಬೇಕು ಅಂತ ನಿಮಗೆ ಗೊತ್ತಾಗಿಲ್ಲನ, ಅಥವಾ ಕುಡಿಯೋ ನೀರಿನ ಯೋಜನೆ ಸಂಡೂರಿಗೆ ಬೇಕು ಅಂತ ನಿಮಗೆ ಗೊತ್ತಾಗಿಲ್ಲನ. ಅಂದರೆ ಈ ಕಳೆದ 13-14 ವರ್ಷಗಳಲ್ಲಿ ನಿಮಗೆ 7-8 ವರ್ಷ ನಿಮಗೆ ಅಧಿಕಾರ ಇದ್ದಾಗ ಮಾಡದೇ ಇರುವಂಥ ಕೆಲಸಗಳು, ಇವತ್ತು ಸಂಡೂರು ಉಪಚುನಾವಣೆಗೆ ಸಂಬಂಧಪಟ್ಟು ಒಂದು ದಿನ ಮುಂಚೆ ಬಂದು ನೀವು ಘೋಷಣೆ ಮಾಡ್ತೀರಿ ಅಂತಂದರೆ, ಜನರು ಅಷ್ಟು ಮೂರ್ಖರೇನಲ್ಲ, ಜನರು ಭಾಳ ಬುದ್ಧಿವಂತರಿದ್ದಾರೆ, ಮತದಾರರು ಬುದ್ಧಿವಂತರಿದ್ದಾರೆ, ಈ ವಿಷಯ ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಹಾಗಾಗಿ ನಾಳೆ ನಾನು ಸಾರ್ವಜನಿಕ ಸಭೆಗಳಲ್ಲಿ ನಾಳೆ ಭಾನುವಾರದಿಂದನೇ ಪ್ರತಿ ಗ್ರಾಮಕ್ಕೆ ತೆರಳಿ ಪ್ರಚಾರಕ್ಕೆ ನಾನು ಎಲ್ಲ ನಮ್ಮ ನಾಯಕರುಗಳನ್ನ ಕರ್ಕೊಂಡು ಬಿಟ್ಟು ಪ್ರತಿಯೊಂದು ಗ್ರಾಮಕ್ಕೆ ಕೂಡ ನಾನು ಪ್ರಚಾರಕ್ಕೆ ಹೋಗ್ತೀನಿ. ಹೋದಾಗ ಆ ಗ್ರಾಮದ ಪರಿಸ್ಥಿತಿಗಳು, ಅಲ್ಲಿ ಏನಾಗಿದೆ ಏನಿಲ್ಲ ಅನ್ನೋದನ್ನು ಜನರಿಗೆ ಮನವರಿಕೆ ಮಾಡಿ ಮುಂದೆ ನಮ್ಮಿಂದ ಏನಾಗ್ಬೋದು ಅನ್ನುವಂಥ ವಿಚಾರ ಆಗಿರ್ಬೋದು. ಅದರಲ್ಲೂ ವಿಶೇಷವಾಗಿ KMRCL ಫಂಡ್ಸ್, ಇವತ್ತೇನು ತಾವೆಲ್ಲರೂ ಕೂಡ ತಮಗೆಲ್ಲ ಪ್ರತಿಯೊಂದು ಡಾಕ್ಯುಮೆಂಟು ನಾವು ಏನು ಹೇಳ್ತೀವೋ ಅದನ್ನು ತಾವೇ ಆನ್ಲೈನಲ್ಲಿ ಕೂಡ ನೀವು ಡಾಕ್ಯುಮೆಂಟ್ನ ತಗೊಂಡು ನೋಡ್ಬೋದು. ಸನ್ಮಾನ್ಯ ಯಡಿಯೂರಪ್ಪ ಅವರು ವಿಚಾರ ಅಂತ ಬಂದಾಗ ಅಲ್ಲಿ ಮೈನಿಂಗ್ ಕಂಪನಿಗಳು ಸಾಕಷ್ಟು ಇದ್ದಾವೆ, ಅವುಗಳ CSR ಫಂಡ್ ಬಳಕೆ ಆಗ್ತಿದೆಯೋ, DMF ಫಂಡ್ ಬಳಕೆ ಆಗ್ತಿದೆಯೋ, KMRC ಫಂಡ್ ಬಳಕೆ ಆಗ್ತಿದೆಯೋ, ಅಥವಾ ಬೇರೆ ಗ್ರಾಂಟ್ ಬಳಕೆ ಆಗ್ತಿದೆ ಅನ್ನೋದು ಇವತ್ತಿನವರೆಗೂ ಕುಲಂಕುಷವಾಗಿ ಪರಿಶೀಲನೆ ಮಾಡಿದ್ರೆ ಒಂದೇ ಕಾಮಗಾರಿಗೆ 3-4 ಬಿಲ್ ಆಗಿರ್ತದೆ. ನೀವು ಯಾವುದೇ ಡಿಪಾರ್ಟ್ಮೆಂಟ್ ತಗೊಂಡ್ರಿ, PWD ಆಗಿರ್ಬೋದು, PRE ಆಗಿರ್ಬೋದು, ಎನಿ ಒನ್ ನೋಡಿ, ಇದು ಬಹಳ ಸಮಸ್ಯೆ ಸಂಡೂರು ಕೂಡಲೇ ಅದೊಂದು ದೊಡ್ಡ ಸಮಸ್ಯೆ. ತಾವು ಇವಾಗ ಏನು ಹೇಳಿದಿರಲ್ಲ, ಇವಾಗ ಈ ವಿಚಾರಗಳು, ಇವಾಗ ಏನು ಈ ವಾಲ್ಮೀಕಿ ಹಗರಣ ಅನ್ನೋದು ಏನಿದೆ ಅಲ್ಲ, ಅದೆಲ್ಲವುದನ್ನು ಮೀರಿದ ಹಗರಣ ಸಂಡೂರಲ್ಲಿ ತುಕಾರಾಮ್ ಅವ್ರ ವಿಚಾರದಲ್ಲಿ ಹೊರಗಡೆ ಬರುತ್ತೆ. ನಮಗೆ ವಿಷಯ ಏನಂತಂದರೆ, ಭಗವಂತ ಇಡೀ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಗಳಿಗಿಂತ ಕೂಡ ನಿಮಗೆ ಬಳ್ಳಾರಿ ಜಿಲ್ಲೆ ಆಗಿರ್ಬೋದು, ಅದರಲ್ಲಿ ವಿಶೇಷವಾಗಿ ಸಂಡೂರಿಗಾಗಿರ್ಬೋದು, ತಾವು ಹೇಳಿದಂಗೆ ಇವಾಗ ನೋಡಿ, ನಾನೊಂದು ಉದಾಹರಣೆ ಹೇಳ್ತೀನಿ. ನಾನು NMDC ಕಂಪನಿ ಚೇರ್ಮನ್ ಜೊತೆಯಲ್ಲಿ ನಾನು ಮಾತಾಡಿಬಿಟ್ಟು ಬಳ್ಳಾರಿ ನಗರ ದೊಡ್ಡದಾಗಿ ಬೆಳೀತಾ ಇದೆ ಅಂತ ಹೇಳಿಬಿಟ್ಟು ಅವರಲ್ಲಿ ಮನವಿಯನ್ನು ಮಾಡ್ಕೊಂಡ್ಬಿಟ್ಟು ಸುಮಾರು 15-20 ಸಾವಿರ ಬಡವರಿಗೆ ಸೈಟ್ಗಳು ಮನೆಗಳು ಇಲ್ಲ ಅಂತ ಹೇಳಿಬಿಟ್ಟು NMDC ಚೇರ್ಮನ್ನ ನಾನು ಹೋಗಿ ಮನವಿ ಮಾಡಿಕೊಂಡು, ಸೋಮಶೇಖರ ರೆಡ್ಡಿ ಅವರು ಶಾಸಕರಾಗಿದ್ದು ಮುನ್ಸಿಪಾಲ್ಟಿ ನಮ್ಮ ನೇತೃತ್ವದಲ್ಲಿ ಸರ್ಕಾರನೂ ಇರುವಂಥ ಸಂದರ್ಭದಲ್ಲಿ 18 ಕೋಟಿ ಅಮೌಂಟನ್ನು ನಾನು NMDCಯಿಂದ ಬಳ್ಳಾರಿ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಅಮೌಂಟ್ ಇಸ್ಕೊಟ್ಟು ಅದ್ರ ಮೂಲಕ 300 ಎಕರೆ ಜಮೀನನ್ನು ಪರ್ಚೇಸ್ ಮಾಡಿ ಇವತ್ತು ನಮ್ಮ ಮುಂಡ್ರಿಗೆಯಲ್ಲಿ ಒಂದು ದೊಡ್ಡ ಲೇಔಟ್ ಆಗಿದೆ, ತಾವೆಲ್ಲ ನೋಡ್ತಾ ಇದ್ದೀರಿ. ಆದರೆ ಈ ಒಂದು ಪ್ರಯತ್ನ ಯಾರೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಇವತ್ತೇನು ಸರ್ಕಾರ ಇದೆ, ಮಂತ್ರಿಗಳಿದ್ದಾರೆ, ಇವತ್ತು ತಾವು ಹೇಳಿದಂಗೆ ಗಣಿ ಮಾಲೀಕರ ಕಡೆಯಿಂದ CSR ಫಂಡ್ಸ್ ಆಗಿರ್ಬೋದು, ಈ ಫಾರೆಸ್ಟ್ ಡೆವಲಪ್ಮೆಂಟ್ ಟ್ಯಾಕ್ಸ್, ಏನು KMRCL ಫಂಡ್ಸ್ ಆಗಿರ್ಬೋದು, DMF ಆಗಿರ್ಬೋದು, ಇದೆಲ್ಲದ್ರ ಮೂಲಕ ಬಹಿರಂಗವಾಗಿ ಒಂದು ವೈಟ್ ಪೇಪರ್ ಥರ ಸಾರ್ವಜನಿಕರಿಗೆ ಮಾಧ್ಯಮಗಳಿಗೆ ಕೊಡೋದ್ರ ಮೂಲಕ ಇವತ್ತು ಆ್ಯಕ್ಚುಲಿ ಕ್ಷೇತ್ರಗಳಂತಂದರೆ ನಾವೇನು ಮಾತಲ್ಲೇ ನಾನು ಹೇಳ್ತಾ ಇರೋದಿಲ್ಲ, ಸ್ವರ್ಗ ಅಂದರೆ ಸ್ವರ್ಗದ ರೀತಿಯಲ್ಲೇ ಮಾಡ್ಬೋದಾಗಿತ್ತು. ಅಂದರೆ ಒಳ್ಳೆ ರಸ್ತೆಗಳು, ಸ್ಕೂಲ್ ಬಿಲ್ಡಿಂಗ್ಸು, ಪ್ರತಿ ಗ್ರಾಮಕ್ಕೂ ಹಾಸ್ಪಿಟಲ್ಲು, ಡಾಕ್ಟರ್ಸನ್ನು, ಡಾಕ್ಟರ್ಸ್ ಅಂದರೆ ಸರ್ಕಾರದ ಡಾಕ್ಟರ್ಗಳಿಗೆ ಸ್ಯಾಲ್ರಿ ಕೊಡೋದೇ ಅಲ್ಲ, ಈ ಫಂಡ್ಸ್ನಲ್ಲೇ, ಯಾಕೆಂದರೆ ಅತಿ ಹೆಚ್ಚು ಎಫೆಕ್ಟ್ ಆಗ್ತಾ ಇರುವಂಥ ಗ್ರಾಮಗಳಿವೆಲ್ಲ ಕೂಡ ನಿಮಗೆ, ಅಂದರೆ ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ನು, ಡಸ್ಟು, ಇನ್ನೊಂದು ಇರುವಂಥ ಸಂದರ್ಭದಲ್ಲಿ ಎಲ್ಲ ರೀತಿಯ ಸವಲತ್ತುಗಳನ್ನ ಒದಗಿಸೋದಕ್ಕೆ ನಾನು ಅವತ್ತು ಮೈನೋನರ್ಸ್ ವಿಷಯದಲ್ಲಿ 6% ಫಾರೆಸ್ಟ್ ಡೆವಲಪ್ಮೆಂಟ್ ಟ್ಯಾಕ್ಸ್ ಸರ್ಕಾರಕ್ಕೆ ಕಟ್ಟಿ ಅಂತೇಳಿ ನಾನು ಮನವಿ ಮಾಡಿದೆ. ಅವರು ಒಪ್ಪಲಿಲ್ಲ. ಯಡಿಯೂರಪ್ಪ ಅವ್ರಿಗೆ ಹೇಳಿಬಿಟ್ಟು ರಿಕ್ವೆಸ್ಟ್ ಮಾಡಿದಾಗ ಇದು ಚೆನ್ನಾಗಿದೆ ಅಂತೇಳಿ ಅವರು ಜೀವೋ ಪಾಸ್ ಮಾಡಿದರು. ಅದ್ರ ಮೇಲೆ ಹೈಕೋರ್ಟ್ಗೆ ಹೋದರು, ಸಿಂಗಲ್ ಬೆಂಚಲ್ಲಿ ಫೇಲಾದರು, ಡಿವಿಷನಲ್ ಬೆಂಚಲ್ಲಿ ಫೇಲಾದರು, ಸುಪ್ರೀಂ ಕೋರ್ಟ್ ತನಕ ಕೂಡ ಅವತ್ತು ನಾವೇನು ನಿರ್ಧಾರ ತೊಗೊಂಡಿದ್ದೀವಿ, ಆ 6% ಫಾರೆಸ್ಟ್ ಡೆವಲಪ್ಮೆಂಟ್ ಟ್ಯಾಕ್ಸು
ಇದು ಸರಿ ಇದೆ ಅಂತ ಹೇಳಿಬಿಟ್ಟು ಆ ಜಿಲ್ಲಾ ಫಂಡ್ಸನ್ನು ಆ ಜಿಲ್ಲೆ ಅಭಿವೃದ್ಧಿಗೆ ಬಳಸಬೇಕು ಅಂತೇಳಿ ನಮ್ಮ ಬಳ್ಳಾರಿ ಚಿತ್ರದುರ್ಗ ತುಮಕೂರಿಗೆ ಆ ಹಣವನ್ನು ಸೀಮಿತ ಮಾಡಿ 24,000 crore ಅಮೌಂಟನ್ನು ಸುಪ್ರೀಂ ಕೋರ್ಟ್ ಅದೇ 25,000 crore ಹೆಚ್ಚು ಕಡಿಮೆ ಅದು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಒಬ್ಬ ರಿಟೈರ್ಡ್ ಹೈಕೋರ್ಟ್ ಜಡ್ಜನ್ನ ಚೇರ್ಮನ್ ಮಾಡಿ ಆ ಫಂಡ್ಸನ್ನು ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ಮಾಡಿದ್ದಾರೆ. ನಾನು ಯಾಕೆ ಇನ್ನಿಷ್ಟು ಸ್ಪೀಡಾಗಿ ಕೆಲಸಗಳು ನಡೀತಾ ಇಲ್ಲ, ಉದಾಹರಣೆಗೆ ಬಳ್ಳಾರಿ ವಿಮಾನಾಶ್ರಯ ಎಂ ಬಿ ಪಾಟೀಲ್ ಅವ್ರ ಹತ್ರ ನಾನು ಮಾತಾಡಿದ್ದೆ ಪದೇ ಪದೇ, ನಾನು ಅಸೆಂಬ್ಲಿ ಸ್ಟಾರ್ಟ್ ಆದಾಗಿಲ್ಲ ಅಸೆಂಬ್ಲಿ ಇಲ್ಲದೇ ಇರೋ ಟೈಮ್ನಲ್ಲಿ ಕೂಡ ಹೋಗಿ ಜಸ್ಟ್ ಅಣ್ಣ ನೀವು ಬಳ್ಳಾರಿ ಏರ್ಪೋರ್ಟು ಬಳ್ಳಾರಿ ಏರ್ಪೋರ್ಟಿಂದ ಹಂಪಿ ಆನೆಗೊಂದಿಗೆ 8-lane ರಸ್ತೆ, ಯಾಕಂದರೆ ನನ್ನ ಕಾಲದಲ್ಲೇ ಸರ್ವೆ ಮಾಡಿಬಿಟ್ಟು ರೈತರ ಭೂಮಿ ಸಮೇತ ಸರ್ವೆ ನಂಬರ್ಗಳ ಸಮೇತ ರೆಕಾರ್ಡ್ ಆಗಿಬಿಟ್ಟಿದೆ. ಏರ್ಪೋರ್ಟ್ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಂಡಿದ್ದೀವಿ, ಡಿಸೈನ್ ರೆಡಿ ಇದೆ, ಅದಕ್ಕೆ ಅಮೌಂಟು ಏನು ಬೇಕು, ಕೆ ಎಮ್ ಆರ್ ಸಿ ಎಲ್ ಫಂಡ್ಸ್ ಇದೆ, ಮೂಲಭೂತ ಸೌಲಭ್ಯಗಳಿಗೆ ಬಳಸ್ಕೊಳ್ಳೋದಕ್ಕೆ ಅದರಲ್ಲೇ ವಿಶೇಷವಾಗಿ 5,000 crore ಅಮೌಂಟ್ ಇಟ್ಟಿದ್ದಾರೆ, ಅದರಲ್ಲಿ ಬಳಸ್ಕೋಬೇಕು ಅಂತಂದಾಗ ನನಗೆ ನಿಜವಾಗ್ಲೂ ಕೂಡ ಅರ್ಥ ಆಗಿದೆ ಅನ್ನೋಂಥ ಒಂದು ಸ್ಥಿತಿ ಅಂತಂದರೆ, ಒಂದು ಏರ್ಪೋರ್ಟ್ಗೆ ಒಂದು 450 crore ಖರ್ಚು ಮಾಡಿದರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಏರ್ಪೋರ್ಟನ್ನು ನಾವು ಕಟ್ಬೋದು. ಒಂದು 10,000 feet ರನ್ವೇ ಮಾಡೋದ್ರ ಮೂಲಕ ಬೋಯಿಂಗ್ ಫ್ಲೈಟ್ಸ್ ಬಂದು ಇಲ್ಲಿ ಲ್ಯಾಂಡ್ ಆಗುತ್ತೆ. ಆ ಒಂದು ಸ್ಥಿತಿ ಬಂತು ಅಂದರೆ ದೇಶ ವಿದೇಶಗಳಿಂದ ಕೂಡ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು ಇಲ್ಲಿಗೆ ಬರ್ತಾರೆ. ಇನ್ನೂ ಬಳ್ಳಾರಿ ಒಂದು ಜಿಂದಾಲ್ ಅಂತ ಸಂಸ್ಥೆಗಳು, ಇನ್ನು 4-6 ಬರುತ್ತೆ. ಈ ಕನ್ಸಿಟ್ಕೊಂಡು ಇವೆಲ್ಲ ರೆಡಿ ಮಾಡಿಟ್ಟಿದ್ದೀವಿ. ರೆಡಿ ಮಾಡಿಟ್ಟಿದ್ರ ಮೇಲೆ ಬಿಲ್ಡಿಂಗ್ ಕಟ್ಟಲಿಕ್ಕೂ ಕೂಡ ಇವರಿಗೆ ಏರ್ಪೋರ್ಟ್ ಕಟ್ಟಲಿಕ್ಕೂ ಒಂದು ರಸ್ತೆ ಗ್ರೀನ್ಫೀಲ್ಡ್ ರಸ್ತೆ ಹಾಕ್ಲಿಕ್ಕೂ ಕೂಡ ಆಗಲಿಲ್ಲ, ಮತ್ತು ಫಂಡ್ಸ್ ಎಲ್ಲ ರೆಡಿಯಾಗಿರುವಂಥದ್ದು. ಸೊ ಇದನ್ನು ಏನು ಅನ್ನೋದನ್ನು ಪ್ರಶ್ನೆ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಂದೊಂದು ಮನವಿ, ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಸಂಡೂರು ಮತದಾರರಿಗೆ ಇಲ್ಲ 5-5 ಕಾಂಗ್ರೆಸ್ ಎಂ ಎಲ್ ಎಗಳು ಗೆದ್ದಿರುವಂಥದ್ದು, ಇವತ್ತು ಪ್ರಶ್ನೆ ಮಾಡೋದಕ್ಕೆ ಒಬ್ಬ ಮನುಷ್ಯ ಕೂಡ ಇವತ್ತು ಒಳಗಡೆ ಇಲ್ಲ. ಹಾಗಾಗಿ ಸಂಡೂರು ಶಾಸಕರಾಗಿ ಭಾರತೀಯ ಜನತಾ ಪಕ್ಷದ ಒಬ್ಬ ಶಾಸಕರು ಗೆದ್ದರೆ ಆ ಕೆ ಎಮ್ ಆರ್ ಸಿ ಫಂಡ್ಸ್ ಆಗಿರ್ಬೋದು, ತಾವು ಹೇಳಿದಂಗೆ ಡಿ ಎಮ್ ಎಫ್ ಆಗಿರ್ಬೋದು, ಸಿ ಎಸ್ ಆರ್ ಫಂಡ್ಸ್ ಆಗಿರ್ಬೋದು, ಇದೆಲ್ಲದರ ಲೆಕ್ಕಾಚಾರಗಳನ್ನು ಬಹಿರಂಗವಾಗಿ ಅದನ್ನು ಕ್ಲೈಮ್ ಮಾಡಿ ಮಾಧ್ಯಮಗಳ ಮುಂದೆ ಇಟ್ಟು ಅಟ್ಲೀಸ್ಟ್ ಜನರ ದೃಷ್ಟಿಗೆ ತೊಗೊಂಡು ಬಂದು ಟ್ರಾನ್ಸ್ಪರೆಂಟಾಗಿ ಡೆವಲಪ್ಮೆಂಟ್ ಮಾಡೋದಕ್ಕೆ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋದಕ್ಕೆ ಸಂಡೂರು ಶಾಸಕರು ಬಿ ಜೆ ಪಿ ಎಮ್ ಎಲ್ ಎ ಅಲ್ಲಿ ಗೆದ್ದರೆ ಮಾತ್ರ ಇದನ್ನೆಲ್ಲ ಕೂಡ ನಾವು ಹೊರಗಡೆ ತಗೊಂಡು ಬಂದು ಡೆವಲಪ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದನ್ನ ನಾನು ಜನರಿಗೆ ಮನವರಿಕೆ ಮಾಡುವ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 degree ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.